ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಬಹಳ ಸಂತೋಷ ಆಗುತ್ತೆ, ಯಾಕಂದರೆ ಪ್ರೇಮ್ ಸರ್ ಸಿನಿಮಾ ಅಂದಿದ್ದ ತಕ್ಷಣ ಮ್ಯೂಸಿಕ್ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇರುತ್ತೆ. ಸೊ ಆ ಎಕ್ಸ್ಪೆಕ್ಟೇಷನ್ ಥರ ಭಯಾನೇ ಈ ಸಾಂಗ್ಗಳ ಔಟ್ಪುಟ್ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಮೂರು ಸಾಂಗು ಕೂಡ ರಿಲೀಸ್ ಆಗಿರೋದು, ಮೂರು ಸಾಂಗು ಜನ ಅಷ್ಟರ ಮಟ್ಟಿಗೆ ಇಷ್ಟಪಟ್ಟಿದ್ದಾರೆ. ಮ್ಯೂಸಿಕಲ್ಲಿ ಎಲ್ಲ ಕಡೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಫಸ್ಟ್ ಯಾರೇ ಯಾರೇ ಸಾಂಗ್ ಬಿಟ್ವಿ, ಆಮೇಲೆ ಹೇಳು ಯಾಕೆ ಬಿಟ್ವಿ, ಆಮೇಲೆ ಈಗ ಎಣ್ಣೆಗೂ ಹೆಣ್ಣಿಗೂ ಬಿಟ್ವಿ. ಸೊ ಮೂರು ಸಾಂಗು ಪ್ಯಾರಲಲ್ ಆಗಿ ಒಂದು ಹ್ಯಾಟ್ರಿಕ್ ಥರ ರಿಲೀಸ್ ಮಾಡಿದ ಎಲ್ಲ ಹಾಡಿಗೂ ಅದೇ ರೆಸ್ಪಾನ್ಸ್ ಇರೋದು ಭಾಳ ಖುಷಿ ಇದೆ. ಆ್ಯಂಡ್ ನಾನು ಮೊದಲೇ ಹೇಳ್ತೀನಿ, ಮ್ಯೂಸಿಕ್ ಅನ್ನೋದೇ ದೊಡ್ಡ ವಿಷಯ, ಆ ಮ್ಯೂಸಿಕ್ ಜೊತೆಯಲ್ಲಿ ಪ್ರೇಮ್ಸ್ ಅಂತ ಹಾಡ್ ಆದರೆ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ. ಸೊ ಎಲ್ಲ ಕ್ರೆಡಿಟ್ಸು ಖಂಡಿತವಾಗ್ಲೂ ಪ್ರೇಮ್ ಸರ್ಗೆ ಹೋಗಬೇಕು. ಅವರ ಸಾಹಿತ್ಯ ಜ್ಞಾನ, ಅವರ ಸಂಗೀತ ಜ್ಞಾನ ಆ್ಯಂಡ್ ಅವರ ಒಳ್ಳೆ ಮನಸ್ಸು ನನ್ನನ್ನು ಟ್ರಿಗರ್ ಮಾಡುತ್ತೆ ಸಾಂಗ್ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ. ಸೊ ಐ ಆಮ್ ಟ್ರೈಂಗ್ ಟು ಡೂ ಇಟ್ ಸರ್. ಮೂರು ಸಾಂಗು ಖಂಡಿತ ಸರ್ ಖುಷಿ ಆಗುತ್ತೆ, ಯಾಕಂದರೆ ಜನ ಮಾಡೋದೇ ನಾವು ಜನಕ್ಕೋಸ್ಕರ ಸಾಂಗ್ಸ್. ಆ್ಯಂಡ್ ಎಲ್ಲೋ ಒಂದು ಕಡೆ ಹಾಡು ಹೇಳು ಯಾಕೆ ಸಾಂಗ್ ಕೇಳಿದಾಗ ಎಷ್ಟೋ ಜನಕ್ಕೆ ಒಂದು ರಿಫ್ರೆಶ್ಮೆಂಟ್ ಆಗುತ್ತೆ. ಯಾರೇ ಯಾರೇ ಎಷ್ಟೋ ಜನ ಜಿಮ್ಮಲ್ಲಿ ಹಾಕೊಂಡು ನಾವು ಪ್ಲೇ ಮಾಡ್ತೀವಿ ಸರ್ ಅಂತಾರೆ. ಎಣ್ಣೆಗೂ ಎಣ್ಣೆಗೂ ಎಲ್ಲ ಹೆಣ್ಮಕ್ಳೆಲ್ಲ ಹೋಗಿದ್ದೇವೆ ಸಾರ್, ಮನೆಗೆ ನಮಗೊಂದು ಸಾಂಗ್ ಮಾಡಿದ್ರಲ್ಲ ಸಾರ್ ಅಂತ ಹೇಳ್ತಾರೆ. ಸೊ ಎಲ್ಲ ಜಾನರ್ಗೂ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಸರ್ ಅದನ್ನು ಮಾಡಿದ್ದಾರೆ. ಇನ್ನೂ ನಾಲ್ಕು ಹಾಡ್ ಇದೆ, ಎಲ್ಲವೂ ಬಿಡ್ತೀವಿ, ಎಲ್ಲವೂ ಬೇರೆ ಬೇರೆ ವೆರೈಟಿಲಿರುತ್ತೆ. ಏಕಲವ್ಯ ಒಂದು ಮ್ಯೂಸಿಕಲ್ ಸಿನಿಮಾ, ಸೊ ಕಂಪ್ಲೀಟ್ ನೀವು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ಸಾಂಗ್ಸ್ ಆಗಲಿ ಎಲ್ಲವೂ ನಿಮಗೆ ಥಿಯೇಟ್ರಿಗೆ ಬಂದರೆ ಒಂದು ಮ್ಯೂಸಿಕಿನ ಹಬ್ಬ ಅಂತ ಹೇಳ್ಬೋದು ಸರ್. ಎಣ್ಣೆ ಸಾಂಗ್ ತೆಲುಗು ವರ್ಷನ್ ಯಾವಾಗ ಬರ್ಬೋದು? ಎಲ್ಲ ರೆಡಿ ಇದೆ ಸರ್, ಒನ್ ಬೈ ಒನ್ ಮುಂದಿನ ದಿನಗಳು ಬರುತ್ತೆ.